ಸೂಪರ್ ಗುರು ಪ್ರೆಸೆಂಟೆಡ್ ಬೈ ರೆನ್ ಲೈಫ್ ಅನ್ನು ವಿಜಯಲಕ್ಷ್ಮಿನ ಗೆಲ್ಲೋಕೆ ಕೆಸರಿಗೆ ಲಗ್ಗೆ ಇಟ್ಟು ಆಕ್ಷನ್ ಕಟ್ ಹೇಳ್ತಾ ಚಕ್ರವ್ಯೂಹವನ್ನ ಭೇದಿಸಿದ ನಮ್ಮ ಜೂನಿಯರ್ ಹಾಗೂ ಸೀನಿಯರ್ಗಳು ಬಿಂದಾಸ್. ಅರ್ಜುನ್ನ ಹೈಡ್ರಾಮಾ, ಇಂದ್ರಂನೋರ ಎಲಿಮಿನೇಷನ್ಗೆ ಸಾಕ್ಷಿಯಾದ ಲೈಫ್ ಸೂಪರ್ ಗುರು ಮನೆ ಮುಂದೆ ನಡೆಯೋ ವಾರ್ಗೆ ಸಜ್ಜಾಗಿ ನಿಂತಿದೆ. ಅಂಡ್ ಬ್ಲೂ ಟೀಮ್ ಶುಭೋದಯ. ಇಂದಿಗೆ ನೀವೆಲ್ಲರೂ ಈ ಮನೆಯಲ್ಲಿ ಒಟ್ಟಾಗಿ 5 ವಾರಗಳನ್ನು ಕಳೆದಿದ್ದೀರ. 6ನೇ ವಾರಕ್ಕೆ ಕಾಲಿಡುತ್ತಿದ್ದೀರಿ. ಈ ಹೊಸ ದಿನ ಹೊಸ ವಾರ ನಿಮ್ಮ ತಂಡಗಳಿಗೆ ಚೈತನ್ಯ ಮತ್ತು ಗೆಲುವನ್ನು ತಂದು ಕೊಡಲಿ. ಕಾದಾಡಲು ಸಿದ್ಧರಾಗಿ ಈ ಕೂಡಲೇ ತಯಾರಾಗಿ ಹೊರಡಿ ಲೈಫ್ ಸೂಪರ್ ಗುರು. ವೆಲ್ಕಮ್ ಟು ರೆಡ್ ಪ್ರೆಸೆಂಟ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಕಣ್ಣಲ್ಲಿ ಹೊಳಪಿನಿಂದ ಮೈ ಮುಪ್ಪಿನವರೆಗೂ, ಯೌವನದಲ್ಲಿರೋ ಶಕ್ತಿಯಿಂದ ವಯಸ್ಸಾದ್ಮೇಲೆ ಬರೋ ಭಕ್ತಿವರೆಗೂ, ಪಾರ್ಟಿಗಳಿಂದ ಪೂಜೆವರೆಗೂ, ಕೂಲಿಂಗ್ ಗ್ಲಾಸ್ ಗಳಿಂದ ಕೈ ಗೋಲಿನವರೆಗೂ, ಪ್ರತಿ ಹಂತದಲ್ಲೂ ಪ್ರತಿ ದಿನ ಪ್ರತಿ ಕ್ಷಣ ಲೈಫ್ ಸೂಪರ್ ಗುರು. ಬ್ಲೂ ಟೀಮ್ ಎದ್ದು ಬಿದ್ದು ಬೆಂಡಾಗಿದ್ರು ಬಂಡ್ರಾಗಿ ಜಿದ್ದಿ ಕಟ್ಕೊಂಡು ಮತ್ತೆ ರೆಡಿ ಆಗಿದ್ದಾರೆ. ರೆಡ್ ಟೀಮ್ ಗೆಲುವಿನ ರಂಗಿನಲ್ಲಿ ರಾರಾಜಿಸ್ತಾ ಸೋಲಿಲ್ಲದ ಸರದಾರರಾಗಿ ಮೆರಿತಾ ಇದ್ದಾರೆ. ಹೊಸ ವೀಕು, ಹೊಸ ಟಾಸ್ಕ್. ಸೋಲಿಂದ ಕಲ್ತಿದಾರ ಅಥವಾ ಗೆಲುವಿನಿಂದ ಬೆಳೆದಿದಾರ ನೋಡೇ ಬಿಡಣ. 6ನೇ ವಾರದ ಮೊದಲನೇ ದಿನ ಕಾಲಿಡ್ತಾ ಇದೀವಿ. ಸೋಮವಾರಕ್ಕೆ ಸಲಾಂ ಹೊಡಿತಾ ಎರಡೂ ಸೇನಾ ಪಡೆನ ವೆಲ್ಕಮ್ ಮಾಡೋಣ. ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಬ್ಲೂ ಹೆಂಗಿದ್ದೀರಾ? ವೆರಿ ನೈಸ್. ಈ ವಾರದ ಮೊದಲನೇ ಟಾಸ್ಕ್ಗೆ ಎಲ್ಲರೂ ರೆಡಿನಾ? ಯೆಸ್ ಸರ್. ಟಾಸ್ಕ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಶಿಲ್ಪಾ, ಹೋದ ವಾರ ನಡೆದಂತ 5 ಟಾಸ್ಕ್ ಅಲ್ಲಿ ಒಂದೇ ಒಂದ್ ಟಾಸ್ಕ್ ನ ಗೆದ್ರಿ, 4 ಟಾಸ್ಕ್ ನ ಸೋತಿದಿರಿ. ಈ ವಾರ ಅದೇ ಕಂಟಿನ್ಯೂ ಆಗತ್ತಾ? ಇಲ್ಲ ಇಲ್ಲ. ಜೋಶಲ್ಲಿ ಇದ್ರ ಎಲ್ಲರೂ? ಹೌದು. ನಿಮ್ಮ ತಂಡದಲ್ಲಿ 8 ಜನ ಇದ್ದಾರೆ, ಇವ್ರ ತಂಡದಲ್ಲಿ 9 ಜನ ಇದ್ದಾರೆ. ಇಂದ್ರಮ್ಮ ಅವ್ರು ಹೋಗಿರೋದ್ರಿಂದ ನೀವು 8 ಜನದ ತಂಡ ಆಗಿದ್ದೀರಾ. ಇವತ್ತಿನ ಚಾಲೆಂಜ್ ಏನು, ಎತ್ತ ಹೆಂಗಿರುತ್ತೆ ಅಂತ ಹೇಳೋದಕ್ ಮುಂಚೆ ಶರತ್ ಬಂದಿಟ್ಬಿಡು. ಇವತ್ತಿನ ಟಾಸ್ಕ್ ಈ ಒಂದು ಸೆಟಪ್ ನ ನೋಡಿದ್ರೆ ನಿಮ್ಗಳಿಗೆ ಏನ್ ಅನ್ಸ್ತಾ ಇದೆ? ಡಮ್ಮವ್ರೆ, ನಿಮ್ಗೇನ್ ಅನ್ಸ್ತಾ ಇದೆ? ಏನಪ್ಪ ಈ ಹಸ್ರ ಬೇರೆ ಹಾಕಾರೆ, ಕೆಂಪನ್ ಬೇರೆ ಹಾಕಾರೆ, ಹೆಂಗೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಕನ್ಫ್ಯೂಷನ್ ಆಯ್ತಾ ಇದೆ ನನಗೆ. ಒಳ್ಳೆ ಪಾಸಿಟಿವ್ ನೋಟ್ ಅಲ್ಲಿ ಖುಷಿ ಖುಷಿಯಾಗಿ ಒಂದು ಎಕ್ಸ್ಟ್ರಾಡಿನರಿ ಟಾಸ್ಕ್ ಮಾಡೋಣ ಇವತ್ತು. ಓಕೆ, ಯೆಸ್. ಇವತ್ತಿನ ಟಾಸ್ಕ್ ನ ಹೆಸರು ಆವಿನ ಓಟ. ಈ ಒಂದು ಟಾಸ್ಕ್ ಅಲ್ಲಿ ನೀವು ಇಲ್ಲಿ ಪಾಯಿಂಟ್ ಇಂದ ಆ ಪಾಯಿಂಟ್ ಹೋಗ್ತೀರಾ, ಆದ್ರೆ ಸ್ನೇಕ್ ತರ ಹಿಂಗ್ ಹೋಗುತ್ತಲ್ವಾ ಹಾವು, ಆ ತರ ನೀವು ಓಡಬೇಕು, ಝಿಗ್ ಝ್ಯಾಗ್ ಆಗಿ ಓಡಬೇಕು. ನಾನು ಯಾವತ್ತೂ ರನ್ನಿಂಗ್ ಮಾಡಲ್ಲ, ಈವನ್ ಜಿಮ್ ಅಲ್ಲೂ ಕೂಡ ನಾನು ರನ್ನಿಂಗ್ ಮಾಡಲ್ಲ. ಅಥ್ಲೆಟಿಕ್ಸ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ, ನಾನು ಚೆನ್ನಾಗಿ ಮಾಡಬಹುದು ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಬ್ಲೂ ಟೀಮ್ಗೆ ನಿಮ್ಗೆ ಆದಂತಹ ಸಪರೇಟ್ ಆಗಿ ನಾವು ಕಲರ್ ನ ಹಾಕಿದೀವಿ, ಆ ಒಂದು ಪಾತ್ರಲ್ಲಿ ಹೋಗ್ಬೇಕು. ಅಂಡ್ ರೆಡ್ ಟೀಮ್ ಅವ್ರಿಗೂ ಅದೇ ತರ ನಿಮ್ಮ ಕಲರ್ ನ ಹಾಕಿದೀವಿ, ಆ ಒಂದು ಪಾತ್ರಲ್ಲಿ ನೀವು ಹೊರಡ್ಬೇಕು. ಈ ಒಂದು ಚಾಲೆಂಜ್ 2 ಲೇಯರ್ ಅಲ್ಲಿ ನಡೆಯುತ್ತೆ. ಮೊದಲನೇ ಲೇಯರ್ ಅಲ್ಲಿ 2 ಟೀಮಿಂದ ಒಬ್ಬೊಬ್ರು ಬರ್ತೀರಾ. ನಾವು ನಿಮ್ಮ ಟೈಮ್ ಶುರು ಅಂದಾಗ ಇಲ್ಲಿಂದ ಓಡಕ್ಕೆ ಶುರು ಮಾಡ್ತೀರಾ. ನಿಮ್ಗೆ ಮುಂದೆ ಕಾಣ್ತಾ ಇರುವಂತ ಆ ಪಜಲ್ ಏನ್ ಕಾಣಿಸ್ತಾ ಇದೆ, ಅಲ್ಲಿ ವರ್ಡಿಂಗ್ಸ್ ಇದೆ, ಅದರಲ್ಲಿ ನಿಮ್ಗೆ ದೊಡ್ಡ ಪಜಲ್ ಇದೆ. ಆ ಒಂದು ಪಜಲ್ಗೆ ನಾವು ಹಗ್ಗ ಕಟ್ಟಿದೀವಿ. ಆ ಹಗ್ಗನ ಬಿಚ್ಚಿಕೊಂಡು ವಾಪಸ್ಸು ಆ ಪಜಲ್ ನ ತಗೊಂಡು ಇಲ್ಲಿಗೆ ಬರ್ತೀರಾ. ಯಾರು ಬೇಗ ರೀಚ್ ಆಗ್ತಾರೆ ಅವ್ರಿಗೆ ಒಂದು ಪಾಯಿಂಟ್. ಕ್ಲಿಯರಾ? ಸೊ ಇದರಲ್ಲಿ ನಿಮ್ಮ ಒಂದು ಸ್ಪೀಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟು 8 ರೌಂಡ್ಗಳು ನಡೆಯುತ್ತೆ. ಓಕೆ, ಆದ್ರೆ ರೆಡ್ ಟೀಮ್ ಅಲ್ಲಿ 9 ಜನ ಇದ್ದಾರೆ, ಬ್ಲೂ ಟೀಮ್ ಅಲ್ಲಿ 8 ಜನ ಇದ್ದಾರೆ. ಸೊ ಟೀಮ್ ಬ್ಯಾಲೆನ್ಸ್ ಆಗ್ತಿಲ್ಲ, ಹಾಗಾಗಿ ಬ್ಲೂ ಟೀಮ್ಗೆ ಯೋಗಿ ಜಾಯಿನ್ ಆಗ್ತಾ ಇದೆ. ಓಕೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ನಮ್ ಇಲ್ಲಿ ರಿಲ್ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಹಾಗಾಗಿ ರೆಡ್ ಟೀಮ್ ಅಲ್ಲಿ ಒಬ್ರು ಕೂತ್ಕೋತೀರಾ, ಅದು ಹುಡುಗರಲ್ಲಿ, ಅದು ಕೂಡ ಜೂನಿಯರ್ಸ್ ಅಲ್ಲಿ. ಯಾರು
ಸರ್ ಸಚಿನ್ ಸರ್. ಓಕೆ ಸಚಿನ್ ನ ನೀವು ಕೂರಿಸಿದೀರಾ, ನೋ ಪ್ರಾಬ್ಲಮ್. ಆದ್ರೆ ಸೆಕೆಂಡ್ ಲೇಯರ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬಹುದು. ಸೆಕೆಂಡ್ ಲೆವೆಲ್ ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಆದ್ರೆ ಫಸ್ಟ್ ಲೆವೆಲ್ ಮುಗಿದ ನಂತರ. ಎಸ್ ಬಾಸ್. ಸೊ ಈಗ ಬ್ಲೂ ಟೀಮ್ ಅಲ್ಲಿ 8 ಜನ, ರೆಡ್ ಟೀಮ್ ಅಲ್ಲಿ 8 ಜನ, ಟೀಮ್ ಬ್ಯಾಲೆನ್ಸ್ ಆಗಿದೆ. ಸೊ 8 ರೌಂಡ್ ಗಳು ನೀವು ಹೋಗ್ತೀರಾ, ಯಾವ ಟೀಮ್ ಈ ರೌಂಡ್ ನಲ್ಲಿ ಯಾರು ಜಾಸ್ತಿ ಪಾಯಿಂಟ್ ತಗೋತಾರೋ ಸೆಕೆಂಡ್ ಲೆವೆಲ್ ಅಲ್ಲಿ ಅವ್ರಿಗೊಂದು ಕ್ಲೂ ಸಿಗುತ್ತೆ. ಓಕೆ, ನಿಮ್ಗೆ ಈ ಒಂದು ಗೇಮ್ ಪ್ಲಾನಿಂಗ್ ಮಾಡ್ಕೊಳ್ಳಕ್ಕೆ ಅಂತ ನಾವು ನಿಮ್ಗೆ ಸ್ಟ್ರಾಟಜಿ ಟೈಮ್ ನ ಕೊಡ್ತಾ ಇದೀವಿ, ಅಂಡ್ ಅದು ಶುರು ಆಗ್ತಾ ಇದೆ ಈಗ. ಓಡ್ಬೇಕಾದ್ರೆ ಫೋಕಸ್ ಮಾಡ್ಕೊಳ್ಳಿ, ನಾವು ಎಲ್ಲಿಗೆ ಹೋಗ್ಬೇಕು ಅಂತ. 8 ದಾರಿ ಇದೆ, ಹಿಂಗೆ ಕೆಂಪದ ಇದೆ, ಅವ್ರು ಎತ್ಕೊ ಬರ್ತಾರೆ, ಬ್ಲೂ ಇರೋದ್ನೆಲ್ಲ ನಾವು ಎತ್ಕೊ ಬರ್ಬೇಕು. ಎಲ್ಲಾದ್ರಲ್ಲೂ ರೆಡ್ ಇದೆ, ಎಲ್ಲಾದ್ರಲ್ಲೂ ಬ್ಲೂ ಇದೆ. ಸೊ ನೀವು ಹೋಗ್ಬಿಟ್ಟು ಬಿಚ್ಚೋದ್ ಇಂಪಾರ್ಟೆಂಟ್, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಖಂಡಿತ ಹೋಗ್ಬೇಕು. ಟರ್ನಿಂಗ್ ಅಲ್ಲಿ ಸ್ಲಿಪ್ ಆಗುತ್ತೆ ಸ್ವಲ್ಪ, ಹೋಗಕ್ ಒಂದ್ ಸ್ಟೆಪ್ ಮುಂಚೆನೆ ಒಂದ್ ಸೆಕೆಂಡ್ ಬ್ರೇಕ್ ಹಾಕೋದ್ರೆ ಸ್ಲೋ ಮಾಡ್ಕೊಂಡು ಇಮಿಡಿಯೇಟ್ ಫಾಸ್ಟ್. ರಚನಾ ವರ್ಪಾಲ್ ಆಬ್ವಿಯಸ್ಲಿ ಅವರು ವಾರದ ಮೊದಲನೇ ಟಾಸ್ಕು ಗೆಲ್ಲಬೇಕಿದ್ರು, ಇನ್ನೇನು ಆಪ್ಷನ್ ಇಲ್ಲ ನಮ್ಗೆ. ಸೊ ಗಿವ್ ಯ ಬೆಸ್ಟ್. ಓಕೆ, ನಿಮ್ಮ 1 ನಿಮಿಷದ ಸ್ಟ್ರಾಟಜಿ ಟೈಮ್ ಈಗ ಮುಗಿದಿದೆ. ಈಗ ಟಾಸ್ಕ್ ನ ಶುರು ಮಾಡೋ ಟೈಮ್. ಹಾವಿನ ಓಟಕ್ಕೆ ಈಗ ರೆಡ್ ಟೀಮ್ ಇಂದ ಬರ್ತಾ ಇದ್ದಾರೆ. ಮೊದಲನೇ ರೌಂಡ್ ಅಲ್ಲಿ ಕೃಷ್ಣ ನಂದ. ಬ್ಲೂ ಟೀಮ್ ಇಂದ ಬರ್ತಾ ಇದ್ದಾರೆ ಜಗ ಜಟ್ಟಿ ಜಟ್ಟಿ ಮಾಡಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓಡ್ತಾ ಇರುವಾಗ ಒಂದೇ ಜಾಗದಲ್ಲಿ ಮೀಟ್ ಆದಂಗೆ ಇನ್ನೇನ್ ಡ್ಯಾನ್ಸ್ ಹೊಡಿಬೇಕು. ಸೂಪರ್ ಆಗಿದೆ ಮರ ಬಿಸ್ಕೊಂಡ್ ಬರಬೇಕು, ದಾರ ಬಿಚ್ಚಿ ಅದು ಜೀರುಗುಂಟೆ ಎಳಿಬೇಕಾಯ್ತು. ನಾನು ಗಂಟ್ ಬಿಚ್ಚಕ್ ಹೋಗ್ಬಿಟ್ಟೆ, ಲೇಟ್ ಆಗೋದು. ಕೃಷ್ಣ ಅಲ್ಲೇ ಬಿಸ್ಕೋತ್ ಬಿಸ್ಕೋತ್ ನಿಂತ್ರಿ, ಮತ್ತ ಫಾಸ್ಟ್ ಏನೋ ಹೋಗ್ಕೋತ್ ಬಂದ. ಓಕೆ ಜಟ್ಟಿ ಮಣಿ ಅವರು ಬಂದೇ ಬಿಟ್ರು. ಓಕೆ, ಮೊದಲನೇ ರೌಂಡ್ ಮುಗ್ದಿದೆ. ಜಟ್ಟಿಮಣಿ ಅವರು 55 ಸೆಕೆಂಡ್ ಅಲ್ಲಿ ಈ ಒಂದು ರೌಂಡ್ ನ ಫಿನಿಶ್ ಮಾಡಿದ್ದಾರೆ. ಸೂಪರ್ ಸರ್. ಮೊದಲನೇ ರೌಂಡ್ ಅಲ್ಲಿ ಬ್ಲೂ ಟೀಮ್ ಅವರು ತುಂಬಾನೇ ಲೀಡ್ ಇಂದ 1 ಪಾಯಿಂಟ್ ನ ತಗೊಂಡಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಗೆ ಬ್ಲೂ ಟೀಮ್ ಇಂದ ಬರ್ತಾ ಇರೋದು ಕಿರಣ್. ಕಿರಣ್ ಗೆ ಅಪೋಸಿಟ್ ಆಗಿ ರೆಡ್ ಟೀಮ್ ಇಂದ ಬರ್ತಾ ಇರೋದು ಅಭಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓಕೆ, ಅಭಿ ಲೀಡ್ ಬೋದಾ ಕಿರಣ್ ಕೆಳಗ ಬಿಚ್ಚು. ಅಯ್ಯೋ ಸಲಾಟೆ. ಎತ್ಕೊ ಬರ್ಬೇಕಾದ್ರೆ ನಾನು ಲೀಡಲ್ಲಿ ಹೊಡಿತೀನಿ ಅನ್ಕೊಂಡೆ, ಬಟ್ ಅದೇನಂದ್ರೆ ಎತ್ಕೊ ಬರೋದು ಸರಿಯಾಗಿ ಪೊಸಿಷನ್ ಸಿಗ್ಲಿಲ್ಲ. ಅದರಲ್ಲೂ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರೀ ಇತ್ತು ಬಾಕ್ಸ್. ಏನ್ ಜೋಶ್ ಅಲ್ಲಿ, ಏನ್ ಸ್ಪೀಡ್ ಆಗಿ ಓಡಿದ್ರಪ್ಪ ಇಬ್ರು, ವಂಡರ್ಫುಲ್ ಕಣ. ಅಭಿನಾ ಕಿರಣ, ಕಿರಣ ಅಭಿನಾ, ನಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಹೋಗ್ಬೇಕಾದ್ರೆ ಕಿರಣ್ ತುಂಬಾನೇ ಲೀಡ್ ಆಗೋದ, ಬರ್ಬೇಕಾದ್ರೆ ಅಭಿ ಲೀಡ್ ಅಲ್ಲಿ ಬಂದ. ಈ ಒಂದು ರೌಂಡ್ ಅಲ್ಲಿ ಅಭಿಷೇಕ್ ತಗೊಂಡಿರೋಂತ ಒಂದು ಸಮಯ 38 ಸೆಕೆಂಡ್. ಅಂಡ್ ಅವನಿಂದ ಬಂದಂತ ಕಿರಣ್ ತಗೊಂಡಿದ್ದು ಜಾಸ್ತಿ ಏನಿಲ್ಲ, ಒಂದೇ ಸೆಕೆಂಡ್ ಜಾಸ್ತಿ, 39. ಈಗ 3ನೇ ರೌಂಡ್ ಸ್ಟಾರ್ಟ್ ಮಾಡೋಣ. ಬ್ಲೂ ಟೀಮ್ ಇಂದ ಬರ್ತಾ ಇದಾರೆ ಪೀಶ್ ಪೀಶ್ ದೇವಮ್ಮ. ರೆಡ್ ಟೀಮ್ ಇಂದ ಬರ್ತಾ ಇದಾರೆ ಕೊಳಗಿನ ಕೂರಿ ನರಸಮ್ಮ ಬೋಜಮ್ಮ. ಮೇಲ್ ಕಂಟೆಸ್ಟೆಂಟ್ ಮುಗಿದ ನಂತರ ಫಸ್ಟ್ ಟೈಮ್ ಫಿಮೇಲ್ ಕಂಟೆಸ್ಟೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓ ಸೂಪರ್.
ಹಂಗೆ ಹೋಗಿ ಇಬ್ರು ಡ್ಯಾಶ್ ಆಗಕ್ಕಿಂತ ಆಯ್ತಾಯ್ತು, ಹಂಗ ಕನ್ಫ್ಯೂಸ್ ಆಗಿದ್ದು. ಅಬ್ಬಾಯಿಸಿ ಓಡ್ಬೇಕಾದ್ರೆ ಒಂಥರ ಹೆಂಗೆಂಗೋ ಹೆಂಗಂಗೋ ಆಯ್ತಿತ್ತು. ಫಸ್ಟ್ ಹಗ್ಗ ಬಿಚ್ಚುವಾಗ ಏನ್ ಮಾಡಿದ್ದೆ ನನಗೆ ಗೊತ್ತಿತ್ತು, ಒಂದೇ ಸಲ ಎಳಿಬೇಕು ಅಂತೇಳಿ ಹೇಳಿದ್ದೆ, ಹುಕ್ ಬಿಚ್ಚಿದೆ, ಎತ್ಕೊಂಡು ಬಂದೆ. ನನಗೆ ಹೆಗಲಲ್ಲಿ ಎತ್ಕೊಂಡು ಬರಕ್ ಆಗ್ಲಿಲ್ಲ, ಒಟ್ಟರೆ ಸಾಧನೆ ಹೇಗೆ ತರಬೇಕಂತ ಸೊಂಟಕ್ಕೆ ಹಾಕೊಂಡೆ, ಹಿಂದ್ಗಡೆ ನೋಡ್ಕೊಂಡು ಬಂದೆ. ಟೋಟಲ್ ಆಗಿ ಮೂರು ರೌಂಡ್ ಮುಗಿದಿದೆ, ಅದರಲ್ಲಿ ಎರಡು ಪಾಯಿಂಟ್ ತಗೊಂಡು ರೆಡ್ ಟೀಮ್ ಲೀಡ್ ಆಗಿದ್ದಾರೆ. ಅಂಡ್ ಬ್ಲೂ ಟೀಮ್ ಅವರು ಒಂದೇ ಪಾಯಿಂಟ್ ಅದನ್ನ ಕವರ್ ಮಾಡಕ್ಕೆ ಬರ್ತಾ ಇದಾರೆ ಬ್ಲೂ ಟೀಮ್ ಇಂದ. ಈಗ ಬಾಯ್ ಬಡ್ಕೆ ಸೌಮ್ಯ ಬರ್ತಾ ಇದಾರೆ ಸುಷ್ಮಾ ಪೋಲ್. ಇಬ್ರು ಓಡಕ್ ಮುಂಚೆನೆ ರಿಸಲ್ಟ್ ಅನೌನ್ಸ್ ಮಾಡ್ಬಿಡ್ಲಾ ಸೌಮ್ಯ ಗೆಲ್ತಾಳೆ ಅಂತ? ನೋ, ಆಬ್ವಿಯಸ್ಲಿ ನಾಟ್. ನೋ ನೋ ಲೀಡರ್ ಅಕ್ಸೆಪ್ಟ್ ಡಿಫೀಟ್. ಐ ಆಮ್ ಹಿಯರ್ ಟು ವಿನ್. ಸೋತ್ರೆ ನಾನು ಒಂದು ಪನಿಶ್ಮೆಂಟ್ ಕೊಡ್ತೀನಿ ಅವಳಿಗೆ, ಸುಷ್ಮಾ ಗೆದ್ರೆ ನನಗೆ ಪನಿಶ್ಮೆಂಟ್ ಕೊಡಿ. ಓಕೆ ಓಕೆ. ಸುಷ್ಮಾನ ಸೌಮ್ಯನ ನೋಡಿ ಅವಳನ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3 2 1 ಹೋಡುವಾಗ ಈಸಿ ಇರ್ತಾ ಇತ್ತು, ಕ್ರಾಸ್ ಆಗ್ಬೇಕಾದ್ರೆ ಎಲ್ಲೊಂದ್ ಕಡೆ ಸ್ಕಿಡ್ ಆಗೋ ತರ ಫೀಲ್ ಆಗ್ತಾ ಇತ್ತು. ಮೇಲ್ಗಡೆ ಓಪನ್ ಮಾಡ್ತಾ ಇದೀನಿ, ನನ್ನ ಹೈಟ್ ಪ್ರಾಬ್ಲಮ್ ಬೇರೆ, ಹಿಂಗ್ ಹೇಳ್ದೆ ಅದು ಬರ್ತಾನೆ ಇಲ್ಲ. ಮೇಲ್ಗಡೆ ತೆಗೆದು ಜಿಗಿತಾ ಇದೀನಿ, ಜಿಗಿತಾ ಇದೀನಿ, ಬರ್ತಾನೆ ಇಲ್ಲ ಅದು. ಇವ್ರಿಗೆ ಹೈಟ್ ಇದೆ, ಓಡಕ್ ಆಗಲ್ಲ, ಅವ್ರು ಓಡ್ತಾರೆ, ಹೈಟ್ ಇಲ್ಲ. ನಾರ್ಮಲ್ ರನ್ನಿಂಗ್ ನಂಗೆ ತುಂಬಾ ಕಷ್ಟ ಆಗುತ್ತೆ, ಸೊ ಅದನ್ನ ಎತ್ಕೊಂಡು ಓಡೋದ್ರಲ್ಲಿ ನಂಗೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಯ್ತು. ಸೌಮ್ಯ ವಂಡರ್ಫುಲ್ ಅಮ್ಮ, ಇದ್ರಲ್ಲಿ ಒಂದು ಅರ್ಥ ಆಯ್ತು ಗುರುಗಳೇ, ಸೌಮ್ಯ ಮನೆ ಬಿಟ್ಟು ಬೇಜಾನ್ಸಲ್ಲಿ ಓಡೋಗಿದ್ದಾಳೆ ಅಂತ ಗೊತ್ತಾಯ್ತು. ಈ ಕಡೆ ಸುಷ್ಮಾ, ನಾ ಮೊದ್ಲೇ ಹೇಳಿದ್ದೆ ಒಂದು ಪನಿಶ್ಮೆಂಟ್ ಇದೆ ಅಂತ, ಈಗ ಪಸಲ್ ಪೀಸ್ ನೀವ್ ಯಾವ್ದು ತಗೊಂಡ್ಬಂದ್ರಲ್ಲ ಅದ್ ಎತ್ಕೊಳ್ಳಿ. ಈಗ ನಾನು ಸುಷ್ಮಾ ಕೊಡ್ತಾ ಇರೋ ಪನಿಶ್ಮೆಂಟ್, ಆ ಒಂದು ಪಜಲ್ ಪೀಸ್ ನ ತಲೆ ಮೇಲೆ ಇಟ್ಕೊಂಡು ಒಂದು ಸೂಪರ್ ಆಗಿ ಬೆಲ್ಲಿ ಡ್ಯಾನ್ಸ್ ಆಡ್ಬೇಕು. ಮ್ಯೂಸಿಕ್ ಬರ್ಲಿ. ಈಗ ಪಾಯಿಂಟ್ ಲೆವೆಲ್ ಆಗಿದೆ, ಬ್ಲೂ ಟೀಮ್ ಅವ್ರಿಗೆ 2 ಪಾಯಿಂಟ್ ಇದೆ, ಅಂಡ್ ರೆಡ್ ಟೀಮ್ ಅವ್ರ ಹತ್ರ ಕೂಡ 2 ಪಾಯಿಂಟ್ ಇದೆ. ಈಗ ನಮ್ಮ ಬ್ಲೂ ಟೀಮ್ ಇಂದ ಬರ್ತಾ ಇದಾರೆ ಫರ್ನಾಂಡಿಸ್ ಅವರು. ಈ ಕಡೆ ರೆಡ್ ಟೀಮ್ ಇಂದ ದ ಬೌಡಿ ಶೋ ರಾಮಪ್ಪ ಅವರು ರೆಡಿಯಾಗಿ ನಿಂತಿದ್ದಾರೆ, ನಮ್ಮ ಫರ್ನಾಂಡಿಸ್ ಅವರು ಸ್ಟಡಿ ಆಗಿ ನಿಂತಿದ್ದಾರೆ. ನಿಮ್ಮ ಟೈಮ್ ಶುರು ಆಗುತ್ತೆ 3 2 1. ಸ್ವಲ್ಪ ದೂರ ಹೋಗೋ ಚಳಿ ನನಗೆ ಎಡಗಾಲ್ದು ಕೈ ಮಸಲು ಕ್ರ್ಯಾಂಪ್ ಆಗ್ಬಿಡ್ತು, ಓಡಕ್ಕೆ ಆಗ್ತಾ ಇಲ್ಲ, ಭಯಂಕರ ನೋವು, ಅಲ್ಲೇ ಕೂತ್ಕೊಂಡ್ಬಿಡೋಣ ಅಂತ. ಆ ಕ್ರ್ಯಾಂಪ್ ಆಗಿರ ಕಾಲ್ನ ಸಪೋರ್ಟಿಗೆ ಮಾತ್ರ ತಗೊಂಡೆ, ಬಲಗಡೆ ಕಾಲ್ ಚೆನ್ನಾಗಿತ್ತು, ಅದರಲ್ಲಿ ಜಂಪ್ ಮಾಡಿಕೊಂಡು ಅನ್ಥ್ರೆಡ್ ಮಾಡಿ ಹುಕ್ ತೆಗೆದು ಎತ್ಕೊಂಡು ಬರ್ತಾ ಇದ್ದೆ. ಆ ಕಾಲ್ ನೋವು ಏನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ನವ ತರುಣ ರಾಮಪ್ಪ ಕಂಪ್ಲೀಟ್. ಓಟದ ಒತ್ತಡದಿಂದ ಕಾಲಿಗೆ ಕ್ರ್ಯಾಂಪ್ ಆಗಿ ರಾಮಪ್ಪನವರು ಪ್ರಥಮ ಚಿಕಿತ್ಸೆ ಪಡೆಯುತ್ತಿರುವಾಗೆ ಸೌಮ್ಯ ಕೂಡ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ಲು. ಇನ್ಫ್ಯೂಷನ್ ಕೊಡಬೇಕು ಎನರ್ಜಿಗೆ. ಪ್ರಥಮ ಚಿಕಿತ್ಸೆ ಫಲಕಾರಿಯಾಗದೆ ಸೌಮ್ಯಳನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕಳುಹಿಸಲಾಯಿತು. ಸೌಮ್ಯಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಯ್ತು, ಡಾಕ್ಟರ್ ಅವ್ರನ್ನ ಚೆಕ್ ಮಾಡ್ತಾ ಇದ್ದಾರೆ, ಅಂಡ್ ನಾವು
ಆಟನ ಮುಂದುವರಿಸಲೇಬೇಕು, ಬಿಕಾಸ್ ಶೋ ಮಸ್ಟ್ ಗೋ ಆನ್. ಓಕೆ ರಾಮಪರೇ, ಭಯಂಕರ ಸ್ಪೀಡ್ ಆಗಿ ಓಡಿದ್ರಿ, ಫಾಸ್ಟ್ ಆಗಿ ಟಾರ್ಗೆಟೆಡ್ ಪ್ರಕಾರನೇ ವಾಪಸ್ ಬಂದ್ರಿ. ನೀವು ತಗೊಂಡಿದ್ದ ಸಮಯ 51 ಸೆಕೆಂಡ್ ಮಾತ್ರ. ನೀವು ತಗೊಂಡಂತ ಟೈಮ್ 1 ನಿಮಿಷ, ಕೇವಲ 9.9 ಸೆಕೆಂಡ್ ಕಮ್ಮಿ ಅಷ್ಟೇ. ನೀವು ಯಾರಿಗೂ ಏನ್ ಕಮ್ಮಿ ಇಲ್ಲ, ಸುಪಭಾಗ ಮಾಡಿದಿರಿ ಫರ್ನಾಂಡಿಸ್ ಸರ್. ಈಗ ಆವಿನ ಓಟನ ಮುಂದುವರ್ಸಕ್ಕೆ ರೆಡ್ ತಂಡದಿಂದ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಶರತ್. ಕ್ಯಾಪ್ಟನ್ ಶರತ್ ಗೆ ಆಪೋಸಿಟ್ ಆಗಿ ಬರ್ತಾ ಇರೋದು ಯಾರು? ಶರತ್ ಅರ್ಜುನ ನೋಡೇ ಬಿಡೋಣ. ಈಗ ಹಾವಿನ ಓಟನ ಮುಂದುವರ್ಸಕ್ಕೆ ರೆಡ್ ತಂಡದಿಂದ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಶರತ್. ಕ್ಯಾಪ್ಟನ್ ಶರತ್ ಗೆ ಆಪೋಸಿಟ್ ಆಗಿ ಬರ್ತಾ ಇರೋದು ಯಾರು? ನಾನ್ ಹೋಗ್ತೀನಿ ಇಂದಾಗ್ಲೇ ಅರ್ಜುನ್ ಬರ್ತಾನೆ ಅಂತ ಗೊತ್ತಿತ್ತು. ಸೊ ಇವಾಗ ಪಾಯಿಂಟ್ ಪ್ರೂವ್ ಮಾಡ್ಬೇಕು ಅಂತ ಒಂದ್ ಮೈಂಡ್ ಅಲ್ಲಿ ಇತ್ತು. ಶರತ್ ಅರ್ಜುನ ನೋಡೇ ಬಿಡೋಣ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಒಂದ್ ಪಾಸ್ ಆಗ್ಬೇಕಾದ್ರೆ ಇಬ್ರು ಕ್ರಾಸ್ ಓವರ್ ಆಗ್ಬೇಕು. ಯಾರು ಫಸ್ಟ್ ಹೋಗ್ತಾರೆ ಅಂತ ನೋಡಿದ್ರೆ ನಾನು ಲೀಡ್ ತಗೊಂಡೆ. ಸ್ಟ್ರೇಟ್ ಸ್ಟ್ರೆಚ್ ಅಲ್ಲಿ ಅವನು ಬರ್ತೀಯ, ನಾನು ಬರ್ತಾನೆ. ಅವನ್ ಮಿಸ್ ಆಗಿ ಅವ್ನು ನನ್ನ ಟ್ರ್ಯಾಕಿಂಗ್ ಎಂಟರ್ ಆದ. ಗುದ್ದಕ್ಕೆ ಅಂತ ಪ್ಲಾನ್ ಮಾಡಿದ್ದ. ಹಗ್ಗ ಬಿಚ್ಚಿದ್ದೀನಿ ಫುಲ್ಲು, ಇನ್ನೇನು ಎಳಿಬೇಕು, ಎಳ್ಕೊಬೇಕು, ಬಂದಿ ಪುಷ್. ಆ ಟೈಮಲ್ಲಿ ನನಗೆ ಒಂದು ಸಣ್ಣ ಡಿಸ್ಟ್ರಾಕ್ಷನ್. ಕೋಪ ಏನಿತ್ತು ಗೇಮಲ್ಲಿ ತೋರಿಸಿದೆ, ಮಾತು ಕೊಟ್ಟು ಕೆಟ್ಟವನಾಗಿಲ್ಲ. ವಾವ್, ಕ್ರೇಜಿ ಆಗಿತ್ತು. ನಾನಾ ನೀನಾ ಅನ್ನೋ ಒಂದು ಪೈಪೋಟಿ ನಿಮ್ಮಿಬ್ರಲ್ಲೂ ಸಖದಾಗಿತ್ತು. ಬಟ್ ಅರ್ಜುನ್, ನೀನು ಅಲ್ಲಿ ಒಂದು ದಾರಿ ಮಿಸ್ ಮಾಡ್ಕೊಂಡೆ. ಅಲ್ಲಿ ಮತ್ತೆ ಹಗ್ಗ ಎಳೆಯೋದ್ರಲ್ಲಿ ಸ್ವಲ್ಪ ಮಿಸ್ ಆಯ್ತು. ಆಗ್ಬಿಡಿದ್ರೆ ಗೆಲ್ತಾ ಇದ್ದೆ. ಶರತ್ ಸರ್, ಪ್ರೂವ್ ಮಾಡಿದೆ ಬಿಡು ಮಗ. ಥ್ಯಾಂಕ್ ಯು ಸರ್. ಸುಭಮ್, ಟೀಮ್ ರೆಡ್ ಅಲ್ಲಿ ಶರತ್ ತಗೊಂಡಿರುವಂತಹ ಟೈಮ್ 41 ಸೆಕೆಂಡ್, ಅರ್ಜುನ್ ತಗೊಂಡಿರೋದು 43 ಸೆಕೆಂಡ್ಗಳು. ರೆಡ್ ಟೀಮ್ ಅವ್ರಿಗೆ 4 ಪಾಯಿಂಟ್ ಇದೆ, ಬ್ಲೂ ಟೀಮ್ ಅವ್ರಿಗೆ 2 ಪಾಯಿಂಟ್ ಇದೆ. ಬ್ಲೂ ಟೀಮ್, ನೀವು 2 ರೌಂಡ್ನ ಗೆಲ್ಲೇಬೇಕು. ಗೆಲ್ಲೋದ್ರ ಮೂಲಕ ನಿಮ್ಮ ಪಾಯಿಂಟ್ಸ್ ಲೆವೆಲ್ ಆಗುತ್ತೆ, ಡ್ರಾ ಆಗುತ್ತೆ. ಇಲ್ಲ ಅಂದ್ರೆ 2ನೇ ಲೆವೆಲ್ಗೆ ನಾವು ಕೊಡಬೇಕಾಗಿರುವಂತಹ ಕ್ಲೂ ರೆಡ್ಗೆ ಹೋಗುತ್ತೆ. ವೆರಿ ಕ್ರೂಷಿಯಲ್, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಬರ್ತಾ ಇರೋದು ರೆಡ್ ತಂಡದಿಂದ ರಾಪ್ ರಚನಾ, ಬ್ಲೂ ಟೀಮಿಂದ ಕ್ಯಾಪ್ಟನ್ ಶಿಲ್ಪ. ರಚನಾ, ಯು ಶುಡ್ ವಿನ್. ಐ ವಿಲ್ ಸರ್. ಶಿಲ್ಪ, ಆಸ್ ಅ ಕ್ಯಾಪ್ಟನ್ ನೀವು ಗೆಲ್ಲಲೇಬೇಕು. ಓಕೆ, ಟೇಕ್ ಪೊಸಿಷನ್ಸ್. ರಚನಾ, ಶಿಲ್ಪನ ನೋಡೇ ಬಿಡೋಣ. ಅಂಡ್ ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ನಾವೆಲ್ಲ ಕಾರ್ನರ್ಸ್ ಅಲ್ಲೆಲ್ಲ ಓಡೋದ್ ನಿಲ್ಸೋದ್ ಬೇಡ, ಜಂಪ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಸ್ಟ್ರಾಟಜಿ ಮಾಡಿದ್ವಿ. ಅದೆಲ್ಲ ವರ್ಕ್ ಆಯ್ತು. ಓಡಿದ್ವಿ, ಆಬ್ವಿಯಸ್ಲಿ ಅವಳು ಸ್ವಲ್ಪ ಲೀಡ್ ಅಲ್ಲಿ ಇದ್ಲು. ಬೇರೆಯವ್ರು ನೋಡಿದಾಗ ಕ್ರಾಸಿಂಗ್ ಅಲ್ಲಿ ಇಬ್ರು ಫೇಸ್ ಮಾಡ್ತಾರೆ, ಬಟ್ ನನಗೆ ಎಲ್ಲೂ ರಚನೆ ಸಿಗ್ಲೇ ಇಲ್ಲ. ಇನ್ನೂ ಟೈಟ್ ಆಗಿತ್ತು. ಸೊ ಐ ಜಸ್ಟ್ ಕಾಮ್, ಬಿಕಾಸ್ ನಾನು ತುಂಬಾ ನರ್ವಸ್ ಮಾಡ್ಕೊಳ್ಳಿಲ್ಲ. ನಾನು ಹಗ್ಗನ ಎಳ್ದೆ, ಆದ್ರೆ ಅದನ್ನ ಸುತ್ತಿರೋದ್ ನಾನು ತೆಗ್ದಿಲ್ಲ. ಸೊ ನನ್ ಮೈಂಡ್ ವರ್ಕ್ ಆಗ್ತಿರಲಿಲ್ಲ. ಫ್ಯೂ ಸೆಕೆಂಡ್ ಆದ್ಮೇಲೆ ನೋಡಿದ್ರೆ ಅವಳು ಇಲ್ಲೇ ಇಲ್ಲ, ಆಲ್ರೆಡಿ 100 ಮೀಟರ್ಸ್ ಹೋಗ್ಬಿಟ್ಟಿದ್ದಾಳೆ. ಸೊ ಅವಾಗ ಫುಲ್ ಗಾಬರಿ ಆಗೋಯ್ತು. ನನಗ್ ಡ್ರಾಲಿ ಬಾರ ಅನ್ಸ್ತು, ನನಗೆ ಅದು ಇಟ್ಕೊಳಕ್ ಆಗ್ತಿಲ್ಲ. ಇಲ್ಲೂ ಚುಚ್ತಾ ಇದೆ, ಮುಂದೆ ಚುಚ್ತಾ ಇದೆ, ತಲೆ ಹೊಡ್ಕೊಂಡಿದ್ದೀನಿ, ಕಾಲು ಚುಚ್ತಾ ಇದೆ. ಓ
ಓಡದೆ 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 ಅವಳು ಆಲ್ರೆಡಿ ರೀಚ್ ಆಗಿದ್ಲು. ತುಂಬಾ ಬೇಜಾರಾಯ್ತು. ಅವಳ ಜೊತೆ ಪ್ರೂವ್ ಮಾಡೋಕ್ಕಾಗಿಲ್ಲ ಈ ಒಂದು ರನ್ನಿಂಗ್ ರೇಸ್ ಅಲ್ಲಿ, ಬಟ್ ಎಲ್ಲೋ ಒಂದ್ ಕಡೆ ಐ ಡಿಡ್ ನಾಟ್ ಗಿವ್ ಅಪ್. ಓಕೆ, ವಂಡರ್ಫುಲ್, ಸೂಪರ್. ಆಸ್ ಎ ಕ್ಯಾಪ್ಟನ್ ಮತ್ತೆ ಇವತ್ತು ಪ್ರೂವ್ ಮಾಡಿದ್ಯಾ ದಟ್ ಯು ಆರ್ ದ ಬೆಸ್ಟ್ ಕ್ಯಾಪ್ಟನ್ ಅಂತ. ಥ್ಯಾಂಕ್ ಯು ಸೂಪರ್ ಸೂಪರ್. ಅಂಡ್ ನೀನ್ ತಗೊಂಡಿರೋಂತ ಒಂದು ಟೈಮ್ 50 seconds. ನೀವು 1:13 ಅಲ್ಲಿ ಮುಗಿಸಿದಿರಿ, ಅವ್ರಿಗಿಂತ 23 seconds ಲೇಟ್. ಸೊ ಬ್ಲೂ ಟೀಮ್ಗೆ ಇವಾಗ ಆಗಿದೆ 3 points ಅಂಡ್ ರೆಡ್ ಟೀಮ್ಗೆ 4 points ಇದೆ. ಸೊ ಈಗ ಕೊನೆ ರೌಂಡ್ ಅಂದ್ರೆ ಡಿಸೈಡರ್ ರೌಂಡ್. 64 years ಕ್ಷಮಾ ಅವರು ಉಳ್ಕೊಂಡಿದ್ದಾರೆ, ಈ ಕಡೆ 82 years ಚಕ್ರವರ್ತಿ ಅವರು ಉಳ್ಕೊಂಡಿದ್ದಾರೆ. ಓಕೆ, ಲಾಸ್ಟ್ ಕಂಟೆಸ್ಟೆಂಟ್ಸ್ ಟು ಪ್ಲೇ. ಹೌದು, ಈ ಟಾಸ್ಕ್ ನ ಚಕ್ರವರ್ತಿ ಸರ್. ಬನ್ನಿ ಪುಷನ್, ಬನ್ನಿ ಫಸ್ಟ್. ಸೂಪರ್, ರನ್ನಿಂಗ್ ಮುಗಿಸ್ಬಿಟ್ರಲ್ಲ ಕ್ಷಮಾ ಅವರೇ, ಬನ್ನಿ. ಓಕೆ, ಮತ್ತೆ ಯಾಕೆ ತಡ ಈ ಒಂದು ಡಿಸೈಡಿಂಗ್ ರೌಂಡ್ ನ ಶುರು ಮಾಡೋಣ. ನಿಮ್ಮ ಟೈಮ್ ಶುರು ಆಗತ್ತೆ 3, 2, 1. ಕ್ಷಮಾರ್ನ ಬಹಳ ಈಸಿಯಾಗಿ ಸೋಲ್ಸ್ಕೊಳ್ಬೋದು ಅಂತ ತಿಳ್ಕೊಂಡು ಓಡೋಕ್ ಶುರು ಮಾಡಿದೆ. ಚಕ್ರವರ್ತಿ ಸರ್ ನನಕ್ಕಿಂತ ಸಾವಕಾಶ ಓಡ್ತಿದ್ರು, ಅವ್ರು ನಾವು ಅಂಡರ್ ಎಸ್ಟಿಮೇಟ್ ಮಾಡೋ ಹಂಗಿದ್ದಿಲ್ಲ. ಅದು ಹಗ್ಗ ಬಿಚ್ಚೋದು ಹಗ್ಗದೇ ಸುಲಭ ಇತ್ತು, ಹಿಂಗೆ ಎಳೆಯೋದಕ್ಕನ ಬರ್ತಿತ್ತು ಎಳದೆ. ಬರೋವಾಗ ವಾಪಸ್ ಬರ್ತಾ ಒಂದು 40-50 feet ಬಂದ್ಮೇಲೆ ನನಗೆ ಪೂರ್ತಿ ಆಯಾಸ ಆಗೋಯ್ತು, ಓಡಕ್ಕೆ ಆಗಲಿಲ್ಲ. ಹಿಂತ ತಿರುಗಿ ನೋಡಿದಾಗ ಚಕ್ರವರ್ತಿ ಸರ್ ಭಾಳ ಹಿಂದಿದ್ರು. ನಾನೇ ನಾನು ನಡ್ಕೋತ ಹೋದ್ರು ಮುಟ್ಟಬಹುದೇನೋ ಅಂತ ಅರ್ಕೊಂಡು ಸಾವಕಾಶನ ಹುಡ್ಕೋತ ಹಿಂಗೆ ಬಂದೆ. ನಾನು ತಿಳ್ಕೊಂಡಿದ್ದೆ ನನ್ನ ಕೈಲಿ ಖಂಡಿತ ಮಾಡ್ತೀನಿ ಅಂತ, ಆದ್ರೆ ಆಗಲಿಲ್ಲ. ವಯಸ್ಸಿನ ಇತಿ ಮಿತಿಗಳಿಗೆ ಟಕ್ಕರ್ ಕೊಟ್ಟು ಟಾಸ್ಕ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿರೋ ನಮ್ಮ ಚಕ್ರಿ ಅಂಡ್ ಕ್ಷಮಾ ಅವರಿಗೆ ಹ್ಯಾಟ್ಸ್ ಆಫ್. ಕಾಲ್ಗಿಲ್ಲೆಲ್ಲ ಎಂತಾದ್ರೂ ಆಗ್ಲಿಲ್ಲ, ಆ ಬ್ರೀತಿಂಗ್ ಪ್ರಾಬ್ಲಮ್ ಮೊದಲೇ ಸ್ವಲ್ಪ ನಿಧಾನ ಹೊಡೆದೆ, ಆದ್ರೆ ಬರ್ತಾ ಅದು ಕೈ ಕೊಟ್ಬಿಡ್ತೀನಿ. ಒಂದ್ ಕಾಲ ಆಗ್ಬಿಡ್ತು, ಒಂದು ಕಾಲ ಮೇಲೆ ಮಾಡಬಹುದು. ಏನು ಗೊತ್ತಿಲ್ಲ, ಹಳ್ಳಿಲಿರೋರು ಓಡೋದು ಪಡೋದು ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ. ಹಂಗೂ ದಬಾಯ್ ಸೋರ್ದೆ ಆದ್ರೂ ಓಡಕ್ಕೆ ಆಗಲಿಲ್ಲ. ಇದು 5th ಸೋಲ್ ಆಗಿದೆ. ಅದಕ್ಕೆ ಕಾರಣ ಮೇನ್ ಅತಿ ಮುಖ್ಯವಾಗಿ ನಾನು ಕಿರಣ್ ಕೂಡ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಸೊ ಇವತ್ತು ನನ್ನ ಪಾಯಿಂಟ್ ಮತ್ತೆ ಕಿರಣ್ ಪಾಯಿಂಟ್ ಕ್ರೂಷಿಯಲ್ ಆಗಿತ್ತು, ನಾನು ಅಲ್ಲಿ ಕಾನ್ಶಿಯಸ್ ಆಗ್ಬಿಟ್ಟೆ. ವೈರಿ ಇದಾನೆ ಅಂದ್ರು ನಿಯತಾಗಡತ್ತಲ್ಲಿ ಬಂದು ಗುದ್ದ ತರ ಬರೋದು ಅವಾಗಲೇ ಅನ್ಸೋತ ಅವ್ರಿಗೆ ಆ ಕಡೆ ಅಲ್ಲೆಲ್ಲೋ ಒಂದ್ ಕಡೆ ಲಕ್ ಫ್ಯಾಕ್ಟ್ರಿ ವರ್ಕ್ ಆಗ್ತದೆ. ಅವನು ಅಲ್ಲಿಂದ ಬರ್ತಾನೆ ಪ್ಲಾನ್ ಮಾಡ್ಕೊಂಡ, ಗುದ್ಬಿಡನ ಗುದ್ಬಿಡ ನನ್ನ ಹತ್ರ ಅವ್ನ್ ಗುದ್ದ ಬಂದ್ಬಿಟ್ಟು ಅವ್ನ್ ಟ್ರ್ಯಾಕ್ ಅವ್ನು ಮಿಸ್ ಮಾಡ್ಕೊಂಡ. ನನ್ನ ಪ್ರಕಾರ ನಾನು ನೋಡ್ದಂಗೆ ಇವತ್ತು ಆಲ್ಮೋಸ್ಟ್ ಅರ್ಜುನ್ ಮತ್ತೆ ಇದು ಪಾಯಿಂಟ್ ತರಬಹುದಾಗಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಲಿಟಲ್ ಜರ್ಕ್ ಅರ್ಜುನ್ ಕೊಟ್ಟರೋದಿಂದ ಸೋತು. ಇವತ್ತು ಕೂಡ ಅಷ್ಟೇ, ಅಷ್ಟು ಎಫರ್ಟ್ ಹಾಕ್ತಿದ್ದೀನಿ ನಾನು, ಆದ್ರೂ ನಂಗೆ ಲಕ್ ಕೈ ಹಿಡಿತಿಲ್ಲ. ಕಾಲ್ ನೋವು, ಫ್ರಾಕ್ಚರ್, ಜಾಯಿಂಟ್ ಬೂಟ್ ಆಗೈತೆ ಅಂತ ಹೇಳಿದ. ಅವ್ನು ಓಡೋದು ನೋಡಿದ್ರೆ ಗೊತ್ತಾಗಲ್ವ ಸತ್ಯವಾಗ್ಲೂ ಆಗ್ತಾ ಇಲ್ಲ. ಐ ಆಮ್ ಗಾನ್ ಕೇಸ್, ನಾನು ರಿಕವರ್ ಆಗಬೇಕು ಅಂದ್ರೆ ಐ ನೀಡ್ ಮೋರ್ ದೆನ್ ಮಂತ್ಸ್. ನೀನು ಅದೆಲ್ಲ ತಿಳ್ಕೊಂಡು ನಮ್ಮ ಟಾಸ್ ಸೆಟ್ ಮಾಡ್ಕೊಳೋ, ಇವ್ರಿಗೆ ಕೈ ಏಟ್ ಆಗಿದೆ, ಇವ್ರ ಶೋಲ್ಡರ್ ಏಟ್ ಆಗಿದೆ, ಅವ್ರ ಕಾಲ್ ಏಟ್ ಆಗಿದೆ, ಅವ್ರು ಉಸಿರಾಡಕ್ಕಾಗಲ್ಲ ಅಂದ್ಬಿಟ್ಟು ಟಾಸ್ ಮಾಡಲ್ಲ ಯಾರು, ಇಟ್ಟಿದ್ದನ್ನು ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಒಂದಿರ್ಬೇಕು. ಅಜ್ಜನ್ ಇದಕ್ಕೆ ನಾನು ತಗೊಂಡಿದ್ದು ನಿನ್ನ ನನ್ನ ಗ್ರೂಪ್ಗೆ. ಏನ್ ಮಾಡ್ಲಿ, ನೀನು ಅವ್ರ ಮೂರ್ ಜನ ಒಂದು ನೀನು ಒಂದು ಅಂತ ತಗೊಂಡಿದ್ದೀನಿ. ಇವತ್ತಿಂದ ಒಂದ್ ಕೆಲಸ ಮಾಡೋಣ, ವಿಲ್ ಚೇಂಜ್ ದ ಡಯಟ್, ವಿಲ್ ವರ್ಕ್ಔಟ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ. ಯಾಕೋವರೆಗೂ ನನ್ನ ಕಾಲ್ ವಾಸಿ ಆಗಲ್ಲ. ಕಾರಣಗಳಲ್ಲಿ ಮನೆ ಕಟ್ತಿರೋ ಅರ್ಜುನನನ್ನ ಓಲೈಸೋಕೆ ಕ್ಯಾಪ್ಟನ್ ಶಿಲ್ಪಾ ಪ್ರಯತ್ನ ನಡೆಸ್ತಿದ್ದಾಳೆ. ಅವಳ ಓಲೈಕೆ ವರ್ಕೌಟ್ ಆಗಿ ಟೀಮ್ ಮತ್ತೆ ಗಟ್ಟಿಯಾಗಿ ನಿಲ್ಲುತ್ತಾ ನೋಡ್ಬೇಕು.
ಹಾವಿನ ಓಟದಲ್ಲಿ ರೆಡ್ ಟೀಮ್ 5 ಪಾಯಿಂಟ್ಗಳನ್ನ ತಗೊಳ್ಳೋ ಮೂಲಕ ಒಂದು ಅಡ್ವಾಂಟೇಜ್ನ ಪಡ್ಕೊಂಡಿದೆ. ಮುಂದಿನ ಲೆವೆಲ್ಗೆ ಹೋಗಬೇಕಾದಾಗ ನಿಮಗೆ ಒಂದು ಕ್ಲೂನ ಕೊಡಲಾಗತ್ತೆ. ಓಕೆ, ಇವಾಗ ನೀವು ಆಡ್ರಲ್ಲ ಹಾವಿನ ಓಟ ಚಾಲೆಂಜ್ ಖಂಡಿತವಾಗ್ಲೂ ಅದಲ್ವೇ ಅಲ್ಲ, ಅದು ಬರೀ ವಾರ್ಮ್ ಅಪ್ ಅಷ್ಟೇ. ಚಾಲೆಂಜ್ ಅಂತ ಇರೋದು ಇವಾಗ ಅಂದ್ರೆ ಸೆಕೆಂಡ್ ಲೇಯರ್ ಅಲ್ಲಿ ನಿಮಗೆ ಇರೋಂತ ಚಾಲೆಂಜ್ ನೋಡಕ್ ಸಿಂಪಲ್ ಆಗಿದೆ, ಮಾಡೋದಕ್ಕೆ ತುಂಬಾನೇ ಕಷ್ಟ. ಅಂದ್ರೆ ಈ ಹಾವಿನ ಓಟದಲ್ಲಿ ಶಕ್ತಿ ಬೇಕಾಗಿತ್ತು, ಆದ್ರೆ ಈಗ ನಿಮ್ಗೆ ಬೇಕಾಗಿರೋದು ಯುಕ್ತಿ. ಎರಡನೇ ಲೆವೆಲ್ ಡಿಸೈಡ್ ಮಾಡತ್ತೆ ಯಾರು ವಿನ್ನರ್. ಅದ ನೋಡಿದ್ರ ತ್ರಿಕೋನ ಆಕಾರದಲ್ಲಿ ಇದೆ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇದೆ, ಅದರಲ್ಲಿ ಮೂರು ಸೈಡು ನಾವು ಬರ್ದಿದ್ದೀವಿ, ಆದ್ರೆ ಒಂದು ಕಡೆ ಇರೋ ಲೆಟರ್ಸ್ ಮಾತ್ರ ಕರೆಕ್ಟ್ ಆಗಿದೆ. ಈಗ ನೀವು ಆ ಪಜಲ್ಗಳನ್ನ ತಗೊಂಡು ಯಾವ ಭಾಗ ಸರಿಯಾಗಿದೆ ಅಂತ ಅದನ್ನ ಹಿಂದೆ ಮುಂದೆ ನೀವು ಜೋಡಿಸ್ತಾ ಹೋಗ್ತೀರಾ. ಅಕ್ಷರಗಳನ್ನ ಸರಿಯಾಗಿ ಜೋಡಿಸ್ತಾ ಹೋದ್ರೆ ಅಲ್ಲಿ ಪದಗಳು ಹುಟ್ಕೊಳತ್ವೆ, ಆ ಪದಗಳನ್ನ ಸರಿಯಾಗಿ ಜೋಡಿಸಿದಾಗ ಮಾತ್ರ ಒಂದು ವಾಕ್ಯ ಹುಟ್ಟತ್ತೆ. ಬ್ಲೂ ಟೀಮ್ ಅವರು ನೀವು ಬೇಕಾದ್ರೆ ದೇವಮ್ಮ ಅವ್ರ ಸಜೆಷನ್ ತಗೋಬಹುದು, ಅವ್ರು ಹೇಳ್ಕೊಡ್ತಾರೆ. ವಾಟ್ ದೇವಮ್ಮ, ವಾಟ್ ಡು ಯು ಸೇ? ನಥಿಂಗ್. ತಪ್ಪಾಗಿ ಮಾಡ್ತಾರಲ್ಲ, ಅವ್ರಿಗೆ ಬೈದ್ರಲ್ಲ ಅವಾಗಲೇ, ಅದೇನದು ಮ್ಯಾಸೇಜ್ ಪಿಲೋ. ಇನ್ನೊಂದೇನೋ ಬೈದ್ರಲ್ಲ, ಚಿಪಿಟ್. ಚಿಪಿಟ್ ಚಿಪಿಟ್ ಸ್ಟೂಪಿಡ್ ಸ್ಟೂಪಿಡ್. ಓಕೆ, ಅಂಡ್ ಈ ಕಡೆ ಗುರುಗಳೇ, ನಮ್ ಕಡೆ ಇದಾರ ಪಂಟ್ರಿ ಇದಾರಲ್ಲ, ನಮ್ ಕೃಷ್ಣಾನಂದ ಬಚ್ಚಿಟ್ಕೋತಾರೆ. ಪ್ರೊಫೆಸರ್ ಕೃಷ್ಣಾನಂದ ಅವರು ಒಂದ್ ಇಂಗ್ಲಿಷ್ ಅಲ್ಲಿ ಒಂದು ಡೈಲಾಗ್ ಹೊಡಿರಿ. ಕೃಷ್ಣಾನಂದ ಅವರು, ನಾನ್ಸೆನ್ಸ್, ಯು ಕ್ಯಾನ್ ಗೋ. ನೀವ್ ಆಡ್ಕೊಳ್ಳಿ, ಒಳ್ಳೆ ಮರ್ಯಾದೆ ಮಾಡಿದ್ರಿ, ಒಳ್ಳೆ ಮರ್ಯಾದೆ. ಕಮಾನ್ ಬ್ಯಾಕ್. ಓಕೆ, ರೆಡ್ ಟೀಮ್ಗೆ ಒಂದು ಸಣ್ಣ ಕ್ಲೂ ಸಿಗತ್ತೆ. ಕ್ಲೂ ತಗೊಂಬನ್ನಿ ಬಾ. ಸೊ ರೆಡ್ ಟೀಮ್ ಅವರು ನಾವು ಕೊಟ್ಟಂತ ಹಾವಿನ ಓಟದಲ್ಲಿ ಗೆದ್ದಿರೋ ಕಾರಣ ನಿಮ್ಗೆ ನಾವು ಒಂದು ಕ್ಲೂ ಕೊಡ್ತಾ ಇದ್ದೀವಿ. ಅಂಡ್ ರೆಡ್ ಟೀಮ್ ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಸಚಿನ್ ಆಡ್ಬಹುದು, ಯಾಕಂದ್ರೆ ಇದು ಫಿಸಿಕಲ್ ಟಾಸ್ಕ್ ಅಲ್ಲ, ಹಂಗಾಗಿ ಆಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಸೌಮ್ಯ ಒಬ್ರು ಬ್ರೀತಿಂಗ್ ಪ್ರಾಬ್ಲಮ್ ಇನ್ನೂ ಇರೋದ್ರಿಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಇಲ್ಲಿ ಟೀಮ್ ಮೆಂಬರ್ಸ್ ಕೌಂಟ್ ಆಗಲ್ಲ, ಆಕ್ಟಿವ್ ಆಗಿರೋ ತಲೆಗಳು ಕೌಂಟ್ ಆಗುತ್ತೆ. ಓಕೆ, ಹಾವಿನ ಓಟ ಮುಗ್ದಿದ್ದಾಯ್ತು. ಸೊ ಈಗ ಅದೇ ಆಟದ್ದು ಸೆಕೆಂಡ್ ಲೇಯರ್, ಇದು ಅಕ್ಷರದ ಆಟ. ಓಕೆ, ಈ ಕ್ಲೂ ನಾನು ಅವ್ರಿಗೆ ಕೊಡ್ತಿದ್ದಂಗೆ ನಿಮ್ಮ ಟೈಮ್ ಶುರು ಆಗುತ್ತೆ. ಶರತ್, ಯೋರ್ ಟೈಮ್ ಸ್ಟಾರ್ಟ್ ಇನ್ 3, 2, 1. ಇಡಿ ಇಡಿ ಇಡಿ, ದಯವಿಟ್ಟು ಎಲ್ಲರೂ ಏನಿದೆ ಅದನ್ನ ಒಂದಾದ್ಮೇಲೆ ಒಂದು ಇಡಬೇಕಾಗಿತ್ತು, ಟರ್ನಿಂಗ್ಸ್ ಮಾಡ್ಬೇಕಾಗಿತ್ತು, ಅದನ್ನ ಕರೆಕ್ಟ್ ಆಗಿ ಫ್ರೇಮ್ ಮಾಡ್ಬೇಕಾಗಿತ್ತು. ಫಸ್ಟ್ ಕ್ಲೂನ ನೋಡ್ಲೇ ಇಲ್ಲ ನಾನು, ಇದು ಶರತ್ ಮಾತ್ರ ಕ್ಲೂನ ನೋಡ್ಕೊಂಡಿದ್ದೆ. ನಾವು ಫುಲ್ ಹೋಗಿ ಎಲ್ಲ ಅರೇಂಜ್ ಮಾಡಿದ್ಯಾ? ಕ್ಲೂ ಕೊಟ್ಟಾಗ ಅದ್ರಲ್ಲಿ ಇದ್ದಿದ್ ಬರೀ ನಾಲ್ಕೇ ಅಕ್ಷರ, 5 ವರ್ಡ್ಸ್ ಫಾರ್ಮ್ ಮಾಡ್ಬೇಕಾಗಿದ್ರಲ್ಲಿ ಇದ್ದಿದ್ದೆ ಮಧ್ಯದ 4 ಅಕ್ಷರ, 1 ವರ್ಡ್ ವಿನ್ಸ್ ಅನ್ಬಿಟ್ಟು. ಒಂದೆಲ್ಲೋ ಒಂದು ಮಿಸ್ ಆದ್ರೂ ಅಷ್ಟೇ, ಕಂಪ್ಲೀಟ್ ಸೆಂಟೆನ್ಸ್ ರಾಂಗ್ ಆಗ್ಬಿಡ್ತಿತ್ತು. ಪ್ಲೇಸ್ಮೆಂಟ್ ಗೊತ್ತಾಯ್ತು, ಪ್ಲೇಸ್ಮೆಂಟ್ ಗೊತ್ತಾಗಿದ್ದಾಗ ಅದ್ರಲ್ಲಿ ಯಾವುದೇ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಆಕ್ಚುಲಿ. ರೆಡ್ ಟೀಮ್ ಅವರು ಕ್ಲೂ ತಗೊಂಡ್ರು, ಸರ್ಕಸ್ ಮಾಡ್ತಾ ಇದಾರೆ. ಯು ಗೈಸ್ ಆರ್ ಆಲ್ಮೋಸ್ಟ್ ದೇರ್. ಮಧ್ಯದಲ್ಲಿ ಇತ್ತು ವಿನ್ಸ್ ಅಂತ ಒಂದೇ ಒಂದು ಕ್ಲೂ. ಆಕ್ಚುಲಿ ಆ ಕ್ಲೂ ಒಂದು 10% ಹೆಲ್ಪ್ ಮಾಡುತ್ತೆ. ಇಲ್ಲಿ ವರ್ಡಿಂಗ್ಸ್ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು. ನಾವೇ ಮಾಡ್ಬೋದು ಅಂತ ನಾನಿದ್ದೆ, ಬಿಕಾಸ್ ಚಕ್ರಿ ಈಕ್ವಲಿ ಆ ಪಜ್ಲಿಂಗ್ ಅಲ್ಲಿ ಚೆನ್ನಾಗಿದ್ರು, ಮತ್ತೆ ನಾನು ಎವ್ರಿ ಡೇ ಪಜ್ಲಿಂಗ್ ಮಾಡ್ತಿದ್ದೆ. ಮಾಡಿ
ಆನ್ಸರ್ನ ಯಾರು ಜೋರಾಗಿಲ್ಲಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ಆಪೋನೆಂಟ್ಸ್ ಅವರು ಕೇಳಿಸ್ಕೊಂಡ್ಬಿಟ್ರೆ. ನಾವು ಇನ್ನೇನು ಇನ್ನೂ ಏನು ಯೋಚನೆ ಮಾಡಬೇಕು ತಂದು ಇಡೋ ಟೈಮಲ್ಲಿ ಅವ್ರು ಆಲ್ರೆಡಿ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ದೇವ ದ ವಿನರ್ಸ್ WINNING ಫಾರ್ಮ್ ಆಗಿದೆ. ಎಸ್ ಮೂರನೇ ಲೈನ್ ವಿನ್ಸ್ WINS ಅದರ ಕೆಳಗಡೆ ಆ್ಯಂಡ್ ಬ್ಲೂ ಟೀಮ್ ಅವರು, ನಿಮ್ಮ ಸೋಲಿಗೆ ಕಾರಣ ಏನಾಯ್ತು ನಾವು ನಿಮ್ಮ ಹತ್ರ ಮಾತಾಡ್ತೀವಿ ಡಿಸ್ಕಷನ್ ಏರಿಯಾದಲ್ಲಿ. ಅಂಟಿಲ್ ದೆನ್ ಬಾಯ್. ಸೂಪರ್ ಗುರು ಕಂಟಿನ್ಯೂಸ್ ಆಗಿ ಐದು ವಿನ್ನು, ಐದು ವಿನ್ ಅನ್ನೋಕ್ಕಿಂತ ಜಾಸ್ತಿ ನಮ್ಮ ಇಡೀ ಟೀಮ್ಗೆ ಇರೋದು ಇವತ್ತಿನ ವಿನ್. ಫಸ್ಟ್ ವರ್ಡ್ ಏನು ಮಾಡೋಕ್ಕಾದ್ರೆ ಆಟೋಮೆಟಿಕ್ಲಿ ರೆಸ್ಟ್ ಆಫ್ ದ ವರ್ಡ್ಸ್ ವಿಲ್ ಗೆಟ್ ದೇರ್. ಫರ್ಗೆಟ್ ದಿಸ್, ಕ್ಲೂ ಸಿಕ್ಕಿರೋದು ಅದ್ರ ಬಗ್ಗೆ ಯೋಚನೆ ಮಾಡಿ. ಸೆಕೆಂಡ್ಸ್ ಇರ್ಬೋದು, ಏನೇ ಮಿಸ್ಟೇಕ್ ಇರ್ಬೋದು, ಸೋತಿ ಸೋತಿ ಫಸ್ಟ್ ಅಲ್ಲಿ ವಿನ್ ಆಗಿದ್ದಿದ್ರೆ ದೊಡ್ಡ ಅಡ್ವಾಂಟೇಜ್ ಆಗಿರೋದು ಅವ್ರಿಗೆ. ಆ ಕಡೆ ಅಲ್ಲೆಲ್ಲೋ ಒಂದ್ ಕಡೆ ಲಕ್ ಫ್ಯಾಕ್ಟರ್ ವರ್ಕ್ ಆಗ್ತದೆ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಐ ಡೋಂಟ್ ಕನ್ಸಿಡರ್ ನಾಟ್ ಎಂಥೂಸಿಯಾಸಮ್ ಫ್ಯಾಕ್ಟರ್ ಬಂದ್ರೆ ಅವ್ರಿಗಿಂತ ನಾವೇ ಚೆನ್ನಾಗಿದ್ದೀವಿ. ಸೊ ವಿ ನಾಟ್ ವರಿಡ್ ಅಬೌಟ್ ಆಪೋಸಿಟ್ ಟೀಮ್ ಅಂಡ್ ಆ ತರ ಸ್ಟ್ರಾಟಜಿಗಳು ಮಾಡಲ್ಲ. ನಮ್ಮ ಯಾವ ಟೀಮ್ ಹೋಗ್ಬಿಟ್ಟು ಅವ್ರನ್ನ ವೀಕ್ನೆಸ್ ಅಂತ ಹೋಗೋದು ಅದೆಲ್ಲ ಇಲ್ಲ. ಅಂಡ್ ಐತ್ ಸೋಲೋ ಇಸ್ ಐ ಡೋಂಟ್ ನೋ, ಇಟ್ಸ್ ಎಂಬಾರಸಿಂಗ್. ವೆಲ್ಕಮ್ ಬ್ಯಾಕ್ ಟು ಓಡಿಯನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರ್. ಇವತ್ತು ಬೆಳಿಗ್ಗೆ ನಿಮ್ಗೆ ಹಾವಿನ ಓಟ, ಅಕ್ಷರದ ಆಟ ಟಾಸ್ಕ್ ಅನ್ನ ಕೊಟ್ಟಿದ್ವು. ಎರಡು ಲೇಯರ್ ಗಳ ಟಾಸ್ಕ್ ಅದು. ಎರಡೂ ತಂಡ ತುಂಬಾ ಶ್ರಮ ವಹಿಸಿ ಫೋಕಸ್ ಆಗಿ ಆಡಿದೆ. ಮೊದಲು ಹೋದಂತವರು ಜಟ್ಟಿಮನಿ ಮತ್ತು ಕೃಷ್ಣಾನಂದ, ಇಬ್ರು ಆ ಹಾವಿನ ಓಟದಲ್ಲಿ ಓಡಿದ್ರಿ, ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ತಲುಪಿದ್ರಿ. ಅವರು ಬಿಡಿಸ್ಕೊಂಡು ಎತ್ಕೊಂಡು ಓಡ್ ಬಂದ್ರು, ಕೃಷ್ಣಪ್ಪ ಅವರು ಅಲ್ಲೇ ತಗಲಾಕೊಂಡು ವಾಪಸ್ ಬಂದ್ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಕೃಷ್ಣಾನಂದ ಅವರೇ, ಸ್ನೇಕ್ ರೇಸ್ ನ ಅನುಭವ ಹೇಳಿ ಒಂದೇ ಮಾತಲ್ಲಿ. ಸ್ವಯಂ ಕೃತ ಅಪರಾಧ. ಹೇಳಿ ಜಟ್ಟಿಮನಿ ಸರ್. ಎಲ್ಲಾರು ಚೆನ್ನಾಗೇ ಮಾಡಿದ್ವಿ ಕರೀರಿ, ಆ ದೇವ್ರು ನಮ್ಮ ಕಡೆಗೆ ವರು ನೀಡ್ಲಿಲ್ರಿ. ನೆಕ್ಸ್ಟ್ ಓಡಿದ್ದು ರೆಡ್ ಟೀಮ್ ಇಂದ ಅಭಿ, ಬ್ಲೂ ಟೀಮ್ ಇಂದ ಕಿರಣ್. ಏನು ಗುರು ಜಟಾಪಟಿ ಇವರಿಬ್ರದ್ದು, ಸ್ವಾಮಿ ಮಜಾ ಆಯ್ತು. ಏನಬಿ ಸರ್, ಒಂದೇ ಒಂದ್ ಪ್ಲಾನ್ ಇದ್ದಿದ್ದಾರೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಎಫರ್ಟ್ ಹಾಕ್ಬಾರ್ದು, ಬರ್ಬೇಕಾರೆ ತುಂಬಾ ಎನರ್ಜಿಯಿಂದ ಬರ್ಬೇಕು ಅಂತ. ಸೊ ಅಲ್ಲಿ ಲಕ್ ಏನಂದ್ರೆ ದಾರ ಬಿಚ್ಚೋದಾಗಿರ್ಲಿ ಮತ್ತೆ ಅದು ಹೂಕ್ ಬಿಚ್ಚೋದಾಗಿರ್ಲಿ ತುಂಬಾ ಬೇಗ ಮಾಡಿದೆ. ಅಭಿ ಮತ್ತೆ ಕಿರಣ್ ಅವರಿಬ್ರು ಓಡಿದಂತ ರೇಸ್ ಅಲ್ಲಿ ಅಭಿ ಒಂದು ಸೂಪರ್ ಆಗಿ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ತಾನೆ, ಅಂದ್ರೆ 38 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಿರೋದು. ಹೇಳಿ ನಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್. ಸರ್, ಓಡುವಾಗ ಮಧ್ಯದಲ್ಲೇ ಥೈ ಮಸಲ್ ಕ್ರ್ಯಾಂಪ್ ಆಗ್ಬಿಡ್ತು. ಅವಾಗ ಅನ್ಕೊಂಡಿದ್ದು ಒಂದೇ ಸರ್, ಕೆಲವು ಸಾರಿ ಕೆಲವರು ಕಾಲೇ ಇಲ್ದಿರೋ ಎಷ್ಟೋ ಸಾಧ್ಯ, ಅದನ್ನ ನೆನ್ಸ್ಕೊಂಡು ಚೆನ್ನಾಗಿ ಇಲ್ದೆ ಇರೋ ಕಾಲ್ನ ಸುಮ್ನೆ ಸಪೋರ್ಟ್ಗೆ ಓಟಕ್ಕೆ ಸರಿಯಾಗಿರೋ ಕಾಲ್ನ ಅದು ಹಂಗೂ ಹೋಗಿ ರೀಚ್ ಆಗಿ ತಂದ್ಬಿಟ್ಟೆ ಸರ್. ವಂಡರ್ಫುಲ್, ಚೆನ್ನಾಗಿ ಮಾಡಿ, ತುಂಬಾ ಚೆನ್ನಾಗಿ. ಹಾವಿನ ಓಟದಲ್ಲಿ ಹಾವಿನ ನಿಜವಾದ ಸೆಣಸಾಟ ನೋಡಿದ್ದು ಅರ್ಜುನ್ ಮತ್ತು ಶರತ್ ಹೋದಾಗ. ಹೋಗಕ್ ಮುಂಚೆ ಅಲ್ಲೊಂದು ದೃಷ್ಟಿ ಯುದ್ಧ ಆಯ್ತು, ಮಾತುಗಳ ಯುದ್ಧ ಆಯ್ತು. ಅರ್ಜುನ್ ತಪ್ಪಿದ್ದಲ್ಲಿ ನಂದಂತೂ ಇದ್ರಲ್ಲಿ ತುಂಬಾ ತಪ್ಪಿತ್ತು. ಮೊದಲನೇದಾಗಿ ನಾನು 3-2-1 ಗೋ ಅಂದಾಗ ಒಂಚೂರು ಮುಂದೆ ಹೋಗಿ ಅಲ್ಲೊಂದ್ಸಲಿ ನಾನು ಜರ್ಕ್ ತಗೊಂಡೆ ಸರ್, ಒಂದ್ಸಲಿ ನಿಂತು ಮತ್ತೆ ಓಡಕ್ ಶುರು ಮಾಡಿದೆ. ಅದಾದ್ಮೇಲೆ ಫಸ್ಟ್ ಕ್ರಾಸ್ ಆದಾಗ ಹೆಚ್ಚು ಕಮ್ಮಿ ನಾನು ತುಂಬಾ ಮುಂದೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕಾಯ್ತು. ಸೊ ಫೋಕಸ್ 100% ನಾನು ಕಳ್ಕೊಂಡ್ಬಿಟ್ಟಿದ್ದೆ. ನನ್ನ ಟೀಮ್ ನನ್ನ ಗೆಲ್ಲಿಸ್ಲೇಬೇಕು ಅಂತ ಯೋಚನೆ ಮಾಡಿದೆ ಹೊರತು ಹೆಂಗ್ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ನಾನು ಫೇಲ್ಯೂರ್ ಆಗಿದೆ. ಈ ತಪ್ಪಿಂದ ಏನ್ ಕಲ್ತ್ರಿ? ತಾಳ್ಮೆ ಅನ್ನೋದು ಕಲಿಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸೂಪರ್, ದಟ್ಸ್ ಇಟ್. ಈ ಕಡೆ ಬಂದ್ರೆ ಶರತ್, ನಿನ್ನ ಕಾಲರ್ ಬೋನ್ ಏಟಾಗಿತ್ತು? ಕಾಲರ್ ಬೋನ್ ಮೂವ್ ಆಗ್ಬಿಟ್ಟಿದೆ ಸರ್. ಓಕೆ, ಡಾಕ್ಟರ್ ಹೇಳಿದ್ದು ಹ್ಯಾಂಡ್ ಮೂವ್ಮೆಂಟ್ ಅವಾಯ್ಡ್ ಮಾಡು ಅಂದ್ಬಿಟ್ಟು. ಒಂದ್ ಕಡೆ ಬ್ಯಾಂಡೇಜ್, ಒಂದ್ ಕಡೆ ಲೈಫ್, ಅದಕ್ಕೋಸ್ಕರನೇ ಈ ಬ್ಯಾಂಡೇಜ್ ಅಲ್ಲ ಸರ್, ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲಿ ಒಂದ್ ಪಾಯಿಂಟ್ ಹೇಳ್ದೆ ನೀನು, ನನ್ನ ಅರ್ಜುನ್ ಬಂದು ಪುಷ್ ಮಾಡ್ದ. ಏನದು
ಸರ್ ನಂದು ಫುಲ್ ಫೋಕಸ್ ಇದ್ದಿದ್ದು ಒಂದೇ ಸರ್, ನನ್ನ ಕೆಲಸ ಏನ್ ಮಾಡ್ಬೇಕು, ನನ್ನ ಸ್ಪೀಡ್ ಇರ್ಬೋದು, ನಂದು ಅಲ್ಲೋಗಿ ಬಿಚ್ಚೋ ಸ್ಟ್ರಾಟಜಿ ಇರ್ಬೋದು. ಸೊ ಅಲ್ಲಿ ಹೋಗಿ ಎಳಿತಿರ್ಬೇಕಾದ್ರೆ ಬಂದು ಅಪೋನೆಂಟ್ ಪುಷ್ ಮಾಡಿದ್ರಿಂದ ಅಗ್ಗ ಮಿಸ್ ಆಯ್ತು. ಸೊ ಅಲ್ಲಿ ಒಂದ್ ಸೆಕೆಂಡ್ ನನ್ ಲೇಟ್ ಆಯ್ತು. ಸೊ ಅದ್ ನಂದೇ ತಪ್ಪಿರ್ಬೋದು, ಯಾಕೆಂದ್ರೆ ಅಗ್ಗ ಟೈಟ್ ಆಗಿ ಇಟ್ಕೊಂಡಿದ್ರೆ ಬಹುಶಃ ನನ್ಗೆ ಮಿಸ್ ಆಗ್ತಿರ್ಲಿಲ್ಲ. ಅಪೋನೆಂಟ್ ಅಪೋನೆಂಟ್ ಅಂತ ಅವಾಗಿಂದ ಹೇಳ್ತಾ ಇದ್ದೆ. ಅರ್ಜುನ್ ಎಸ್ ಹೇಳಕ್ ಅಷ್ಟೊಂದು ಭಯ ಭಯ ಅಂತಲ್ಲ ಸರ್, ನೆಸರಿ ಇಲ್ಲ ಅನ್ಸನ್ಸುತ್ತೆ ಸರ್. ಓಕೆ ಅರ್ಜುನ್, ಅವ್ರು ಹೇಳ್ತಿದಾರೆ ಅರ್ಜುನ್ ಪುಷ್ ಮಾಡ್ದ ಅಂತ. ಅದ್ರ ಬಗ್ಗೆ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಸರ್, ನಾನು ಏನಾದರೂ ಆ ಫೋರ್ಸ್ ಅಲ್ಲಿ ಏನಾದರೂ ಹೋಗಿ ಮಾಡಿದ್ದೀನೋ ಏನೋ ಅಂತ. ಸಪೋಸ್ ಆ ಥರ ಮಾಡಿದ್ರೆ ಅದು ನಿಜವಾಗ್ಲೂ ತಪ್ಪು, ಅದಕ್ಕೆ ನಾನು ಡೆಫಿನೆಟ್ ಆಗಿ ಸಾರಿ ಕೇಳ್ತೀನಿ. ಆವಿನ ಒಟ್ಟಲ್ಲಿ ಇಬ್ರು ಆಡಿದ್ರಿ, ಅಂಡ್ ಅದರಲ್ಲಿ ರೆಡ್ ಟೀಮು 5 ಪಾಯಿಂಟ್ ನ ತಗೊಳ್ತಾರೆ, ಅಂಡ್ ಬ್ಲೂ ಟೀಮ್ ಅವರು 3 ಪಾಯಿಂಟ್ಗಳನ್ನ ತಗೋತಾರೆ. ಸೊ ಫಸ್ಟ್ ರೌಂಡ್ ಅಲ್ಲಿ ರೆಡ್ ಟೀಮ್ 2 ಪಾಯಿಂಟ್ ಲೀಡ್ ಇಂದ ಗೆಲ್ತಾರೆ, ಅಂಡ್ ನಿಮ್ಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಅಡ್ವಾಂಟೇಜ್ ಬಂದು ಒಂದು ಕ್ಲೂ ಆಗಿ ನಿಮ್ಗೆ ಸಿಗತ್ತೆ. ಶರತ್, ಏನಿತ್ತು ಫೈನಲ್ ಸೆಂಟೆನ್ಸ್ ನೀವು ಡಿಕೋಡ್ ಮಾಡಿ? ವಿನ್ನಿಂಗ್ ಟೀಮ್ ವಿನ್ಸ್ ಗಿಫ್ಟ್ಸ್ ಅಂಡ್ ಇಮ್ಯುನಿಟಿ ಅಂತ ಸರ್. ಇಮ್ಯುನಿಟಿ ಏನೋ ಸಿಕ್ಕಾಯ್ತು, ಗಿಫ್ಟ್ಗಳು ಇನ್ನೂ ಬಂದಿಲ್ಲ. ಸರ್ಪ್ರೈಸ್ ಆಗಿ ನಿಮ್ಗಳಿಗೆ ನಿಮ್ಮ ಕೈ ಸೇರತ್ತೆ. ಈಗ ಖುಷಿ ಖುಷಿಯಾಗಿ ಒಳಗಡೆ ಹೋಗಿ ಆರಾಮಾಗಿ ಪಾಚ್ಕೊಳ್ಳಿ. ಓಕೆ. ಸೂಪರ್ ಗುರೂ ಲೈಫ್, ಸೂಪರ್ ಗುರೂ ಲೈಫ್, ಸೂಪರ್ ಗುರೂ ನೀ ಏನಾರ ಹೇಳು. ಸೂಪರ್ ಗುರೂ ಲೈಫ್, ಸೂಪರ್ ಗುರೂ ಲೈಫ್, ಸೂಪರ್ ಗುರೂ ನೀ ಏನಾರ ಹೇಳು. ಹೋದ ವಾರ ಕಂಟಿನ್ಯೂಸ್ 4 ಟಾಸ್ಕ್ ಅಲ್ಲಿ ಸೋತಿದ್ರಿ, ಅಂಡ್ ಈ ವಾರದ ಮೊದಲನೇ ಟಾಸ್ಕ್ ಅಲ್ಲೇ ಸೋತಿದ್ದೀರಾ. ಶಿಲ್ಪಾ, ಏನ್ ನಡೀತಾ ಇದೆ ನಿಮ್ ಟೀಮ್ ಅಲ್ಲಿ? Just no reason, sir. Still we lost. ಅರ್ಜುನ್, ನಾನು ಕಿರಣ್ ನಮ್ಮೇಲೆ ಜಾಸ್ತಿ ಹೋಪ್ಸ್ ಇತ್ತು ಕ್ಯಾಪ್ಟನ್ಗೆ. ಸೊ ನಾವಿಬ್ರು ಆ ಪಾಯಿಂಟ್ಸ್ಗಳು ತಂದಿದ್ರು ಆಗಿರೋದು, ಯಾಕಂದ್ರೆ ನಾವು ಸೀನಿಯರ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ. ಇದು ಖಂಡಿತವಾಗ್ಲೂ ಒಪ್ಕೊಳ್ಳೋ ಅಂತ ಪಾಯಿಂಟ್. ನಿನ್ನ ಮತ್ತೆ ಕಿರಣ್ನ ಶಿಲ್ಪ ನಿನ್ನ ಟೀಮ್ಗೆ ಕರ್ಕೊಂಡಿದ್ದು ರೀಸನ್ ಏನು? ಕರೆದಿದ್ದೊಂದೇ ರೀಸನ್, ಇಬ್ರು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಮೇಲೆ ನಂಬಿಕೆ ಇತ್ತು. ಏನಂತ ಶಿಲ್ಪ? ಐ ಥಾಟ್ ಅವ್ರ ಮೂರು ಕಂಪೇರ್ ಮಾಡಿದ್ರೆ ದಿಸ್ ಟೂ ಆರ್ ಎನಫ್ ಅನ್ಬಿಟ್ಟು ಆಯ್ತು. ಇವಾಗ ಏನ್ ಅನಿಸ್ತಾ ಇದೆ? ನೀವು ನೋಡಿದಂಗೆ ಇಟ್ ವಾಸ್ ಜಸ್ಟ್ ಸೆಕೆಂಡ್ ಅಲ್ಲಿ ಅವ್ರು ಗೆದ್ದಿದ್ದಾರೆ. ರೀಸನ್ಗಳು ಇಲ್ಲಿ ಖಂಡಿತವಾಗ್ಲೂ ವರ್ಕೌಟ್ ಆಗಲ್ಲ. ಏನಿದ್ರು ಟಾಸ್ಕ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಬರಬೇಕು. ಸೊ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, 4 ದಿನದಿಂದ ಮಾಡ್ತಾನೆ ಇದೀವಿ, ನಿಮಗೂ ಅಭ್ಯಾಸ ಆಗಿದೆ ಅನ್ಸತ್ತೆ. ಇವತ್ತೂ ಅದೇ ಕೆಲಸನ ಮುಂದುವರಿಸಿ. ಶಿಲ್ಪ, ವೋಟ್ ಔಟ್ ನಿಮ್ಮಿಂದನೇ ಶುರು ಆಗಲಿ. ವೋಟಿಂಗ್ ಫಾರ್ ಅರ್ಜುನ್ ಬಿಕಾಸ್ ರಾಂಗ್ ಸ್ಪಿರಿಟ್. ಇವತ್ತು ಟಾಸ್ಕಲ್ಲೂ ಅಷ್ಟೇ, ನಾವೆಲ್ಲರೂ ಹೇಗೆ ಫೋಕಸ್ ಮಾಡಿ ಹೇಗೆ ಓಡಬೇಕು ಅಂತ ಯೋಚನೆ ಮಾಡಿದ್ರೆ ಅವನು ನಾನು ಯಾವಾಗ ಮನೆಗೆ ಹೋಗ್ತೀನಿ, ನನಗಾಗಲ್ಲ, ನನಗೆ ಕಾಲ ಆಗುತ್ತಾ, ಇಸ್ ಗಿವಿಂಗ್ ಮಿ ರೀಸನ್. ಸೊ ಚಕ್ರವರ್ತಿ ಮಾಡ್ಬೋದಾಯ್ತು, ಸಮ್ಮನ್ನ ಮಾಡಿದ್ರು, ಅದಕ್ಕೆ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿನ ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದ್ರೆ ಅಟ್ ಲೀಸ್ಟ್ ಟೈ ಆಗ್ಬೋದಿತ್ತೇನೋ ಅಂತ. ಸೊ ಆ ರೀಸನಿಂದ ನಾನು ಅರ್ಜುನ ಆಟಗಾರಿಗೆ ಸಾಲದು ಪೂರ್ ಪರ್ಫಾರ್ಮೆನ್ಸ್. ಅರ್ಜುನ್ ಏನಟ್ ಚೆನ್ನಾಗಿ ಮಾಡಿದ್ರೆ ನಾನು ಗೆಲ್ಲುತ್ತಿದ್ದೆ. ಪರ್ಸ್ನಲಿ ತುಂಬ ಒಳ್ಳೆ ಮನುಷ್ಯರು, ಆದರೆ ಫಿಸಿಕಲ್ ಟಾಸ್ಕ್ ಬಂದಾಗ ತುಂಬ ವೀಕ್ ಆಗ್ತಿದ್ದಾರೆ. ಮತ್ತು ಗೇಮ್ ಸ್ಟಾರ್ಟ್ ಆಗಿದ್ದ ಮುಂಚೆ ಇವ್ರನ್ನ ಎಲ್ಲಿ ಕೂರಿಸೋದಂತ ಫಸ್ಟ್ ಯೋಚನೆ ಮಾಡ್ತೀವಿ. ತುಂಬ ವೀಕ್ ಪರ್ಫಾರ್ಮರ್. ಟೀಮ್ ಬ್ಲೂ, ಇವತ್ತು ನೀವು ಮಾಡಿದಂಥ ವೋಟ್ ಔಟ್ಗಳು ನನ್ನ ಕೈಯಲ್ಲಿದೆ. ಮೊದಲನೇ ವೋಟ್ ಹೋಗ್ತಾ ಇದೆ ಅರ್ಜುನ್, ಎರಡನೇ ವೋಟು ಚಕ್ರವರ್ತಿ, ನೆಕ್ಸ್ಟ್ ವೋಟ್ ಫರ್ನಾಂಡಿಸ್, ನೆಕ್ಸ್ಟ್ ವೋಟ್ ಅರ್ಜುನ್, ನೆಕ್ಸ್ಟ್ ವೋಟ್ ಚಕ್ರವರ್ತಿ, ನೆಕ್ಸ್ಟ್ ವೋಟ್ ಅರ್ಜುನ್, ನೆಕ್ಸ್ಟ್ ವೋಟ್ ಚಕ್ರವರ್ತಿ. ಇಲ್ಲಿಗೆ 3 ವೋಟ್ ಅರ್ಜುನ್ಗೆ, 3 ವೋಟ್ ಚಕ್ರವರ್ತಿ ಅವ್ರಿಗೆ, 1 ವೋಟ್ ಫರ್ನಾಂಡಿಸ್ ಅವ್ರಿಗೆ. ಸೊ ನನ್ನ ಕೈಯಲ್ಲಿರೋ ಕೊನೆ ವೋಟ್ ಡಿಸೈಡ್ ಮಾಡತ್ತೆ ಈ ಒಂದು ದಿನದ ನಾಮಿನೇಷನ್ ಅಲ್ಲಿ ಡೇಂಜರ್ ಝೋನ್ಗೆ ಯಾರು ಹೋಗ್ತಾರೆ ಅನ್ನೋದು. ಅರ್ಜುನ್, ಸೋಮವಾರದ ಟಾಸ್ಕ್ ಅಲ್ಲಿ ನಿನ್ನಿಂದಾನೇ ಟೀಮ್ ಸೋತಿದೆ ಅಂತ ಹೇಳಿ ನಿಮ್ಮ ಟೀಮ್ ಅವರು ನಿನಗೆ 4 ವೋಟ್ನ ಹಾಕಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀಯ? ನನ್ನ ಮಿಸ್ಟೇಕ್ ಇದೆ. ಸೊ ಇವತ್ತಿನ ವೋಟ್ ಔಟ್ ತುಂಬಾನೇ ಕ್ಲಿಯರ್ ಆಗಿದೆ. ಈ ಒಂದು ಡೇಂಜರ್ ಝೋನ್ಗೆ ಹೋಗ್ತಾ ಇರೋದು ಅರ್ಜುನ್. ನಾಳೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಟಾಸ್ಕಿನ ಜೊತೆ. ಅಂಟಿಲ್ ದೆನ್ ಸಿ ಯು ಆಲ್, ಗುಡ್ ನೈಟ್.